ಅವರು ಮುಂದಾಡ್ರಿ, ಅವ್ರು ಪೆನಾಲ್ಟಿ ಹಾಕಲ್ಲ, ಅವ್ರು ಹಾಕೊಂಡ್ ಬಂದ್ರೆ ಗಾಡಿ ಮುನ್ಸಿಪಾಲ್ಟಿ ಗಾಡಿ ನಲ್ತಿಕ್ಸ್ತಾ ಇದೀವಿ, ಅರ್ಥ ಮಾಡ್ಕೊಳ್ಳೋಣ. ಅವಾಗ ನಾವು ಕೌನ್ಸಿಲರ್ ಆಗಿಲ್ಲ ಬಾಣ, ನಾವು ಅವಾಗ ತಳ್ಳಿರೋ ದ್ರೋಣ, ನಾವ್ಯಾರು ಕೌನ್ಸಿಲರ್ ಆಗಿಲ್ಲ ಬಾಣ, ಯಾರು ಕೌನ್ಸಿಲರ್ ಆಗಿರ್ಲಿಲ್ಲ ಬಾ, ಅವ್ರ ಕೈಯಲ್ಲ ರೋಡ್ ಕೆಲಸ, ರೋಡ್ ನಮ್ದು ಮುನ್ಸಿಪಾಲ್ಟಿ ಮುನ್ಸಿಪಾಲ್ಟಿ ಅದಕ್ಕೆ ಮುನ್ಸಿಪಾಲ್ಟಿ ತಗೊಂಡ್ಬಂದಿರೋದಕ್ಕೆ ನಾವು ತೆಗಿಸ್ತಾ ಇರೋದು. ರೋಡ್ ಯಾರು ಮುನ್ಸಿಪಾಲ್ಟಿ ನೋಟಿಸ್ ಮಾಡ್ತಿರೋದು ಅದೇ ಹೇಳಿರೋದು. ಅವಾಗ ನೀವು ಕೌನ್ಸಿಲರ್ ಕೂಡ ಆಗಿಲ್ಲ, ನಾನು ಕೂಡ ಆಗಿಲ್ಲ. ನಗರಸಭೆ ಮಣ್ಣು ವೇಸ್ಟ್ ಎಲ್ಲ ಮಣ್ಣು ಈ ಬಾಟ್ಲು ವೇಸ್ಟ್ ಎಲ್ಲ ಯಾರು ತೆಗಿದ್ರೆ ಸಾರ್ವಜನಿಕ ನೋಟಿಸ್ ಕೊಡ್ಲಿ ಅವ್ರಿಗೆ, ನಗರಸಭೆ ಇವಾಗ ಹೇಳೋದು ಅರ್ಥ ಮಾಡ್ಕೋ. ರೋಡ್ ಆಗಿರೋದು ನಗರಸಭೆದೇ. ಹೌದು, ಅವಾಗ ಅವ್ರು ಹಾಕಿದ್ದಾರೆ, ಇವ್ರು ಸ್ವಂತ ಇಟ್ಕೊಂಡು ಕ್ಲೀನ್ ಮಾಡಿಸಿದ್ದಾರೆ. ಅವಾಗ ಯಾರಾದ್ರೂ ಬಂದ್ರೆ, ಅವ್ರು ಯಾರಾದ್ರೂ ಬಂದ್ರೆ ಕಾಂಟ್ರಾಕ್ಟರ್ ಯಾರಂತ ಅವ್ರು ನೋಟಿಸ್ ಕ್ಲೀನ್ ಮಾಡ್ತಾರೆ. ಹೇಳೋಣ ಅಲ್ಲಿ ಅವ್ರು ಕ್ಲೀನ್ ಮಾಡಿಸ್ತೀನ, ಇವ್ರೇನೋ ಮಾಡ್ಬೇಕು. ನಾನು ಪದ ಏನ್ ಮಾಡ್ಬೇಕಾಗಿತ್ತು ಗೊತ್ತಾ? ಯಾರು ತಗೊಂಡ್ಬಂದು ಮಣ್ಣಂತ ನೋಡು, ಅವ್ರಿಗೆ ಕಳ್ಸಿದ್ದೀನಿ ಇಲ್ಲ ಅಂದ್ರೆ ಟ್ಯಾಕ್ಸ್ ಕಟ್ಟಿ ಇಷ್ಟು ಇಷ್ಟ ಆಗತ್ತೆ ಅಂತ ನಗರಸಭೆ ನನ್ ಕೆಲಸ ಮಾಡ್ಸಣ್ಣ, ನಾವು ತಿರುಗಿ ಪುಟ ನಿರ್ಮಾಣ ಮಾಡ್ಬೇಕಂತ ಇಂದ ಆಗತ್ತೆ. ಅದು ಮುಳಬಾಗಿಲಿನ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವ ಖಾಸಗಿ ಸ್ವತ್ತಿನಲ್ಲಿ ನಗರಸಭೆಯ ಕೆಲವು ಅಧಿಕಾರಿಗಳ ಕುಮ್ಮತ್ತಿನಿಂದ ಖಾಸಗಿ ಸ್ವತ್ತಿನಲ್ಲಿ ನಗರಸಭೆಗೆ ಬಂದು ಕ್ಲೀನ್ ಮಾಡ್ತಾ ಇದ್ದಾರೆ. ಇದು ಕಾನೂನು ಬಾಹಿರ. ಯಾವುದೇ ಕೆಲಸ ಆಗಲಿ ಖಾಸಗಿ ಸ್ವತ್ತಿನಲ್ಲಿ ನಗರಸಭೆಯವರು ಬಂದು ಮಾಡೋದಕ್ಕೆ ಇದಿರಲ್ಲ. ಆದರೂ ಸಹ ಕೆಲವು ಅಧಿಕಾರಿಗಳ ಕೆಲವು ರಾಜಕಾರಣಿಗಳ ಒತ್ತಡದಿಂದ ಬಂದು ನಗರಸಭೆಯವರು ಕ್ಲೀನ್ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮೆಲ್ಲರ ವಿರೋಧ ಇದೆ. ಮತ್ತು ಈ ತರ ಕೆಲಸ ಮಾಡ್ಬೇಕಾದ್ರೆ ಟೌನ್ ಅಲ್ಲಿ ತುಂಬಾ ಜಾಸ್ತಿ ಇರತ್ತೆ. ನಗರಸಭೆಗೆ ಕೆಲಸ ಮಾಡೋದಕ್ಕೂ ತುಂಬಾ ಕೆಲಸಗಳಿದೆ. ಅವೆಲ್ಲ ಬಿಟ್ಟು ಇದ್ಯಾವುದೋ ಒಂದು ಖಾಸಗಿಯವರ ಕುಮ್ಮತ್ತಿನಿಂದ ಈ ಕೆಲಸ ಮಾಡ್ತಾ ಇದ್ರೆ ಇದಕ್ಕೆ ನಮ್ಮ ಇದರಿಂದ ಎಲ್ಲ ನಾವು ವಿರೋಧ ಮಾಡ್ತಾ ಇದೀವಿ. ಇಷ್ಟ ಹೇಳಕ್ ಬಯಸ್ತಾ ಇದ್ದೀನಿ. ಹೌದೌದು, ರೋಡ್ ಮುನ್ನಾದ್ರೆ ರೋಡ್ ಅವ್ರು ಆಗ್ತಾ ಇರಲ್ಲ ಟೆಂಡರ್, ಅವ್ರನ್ನ ಕರೆದು ನೋಡಪ್ಪ ಹಿಂಗ್ ಆಗ್ಬಾರ್ದು ನೀವು ಅಂತ ಹೇಳ್ಬಿಟ್ಟು ಅವ್ರಿಗೆ ನೋಟಿಸ್ ಕಳಿಸಿ ಅಲ್ಲಿ ಕ್ಲೀನ್ ಮಾಡಿಸಿರ್ಕೊಳ್ಳಿ. ಅದ್ ಬಿಟ್ಟು ನಮ್ಮ ನಗರಸಭೆಯವ್ರು ಬಂದು ಕ್ಲೀನ್ ಮಾಡೋಂತ ಅವಶ್ಯಕತೆ ಏನಿದೆ? ನಮ್ಮ ನಗರಸಭೆಯವ್ರು ಬಂದು ಖಾಸಗಿ ಸ್ವತ್ತಿನಲ್ಲಿ ಕ್ಲೀನ್ ಮಾಡೋಂತ ಅವಶ್ಯಕತೆ ಏನಿದೆ? ಇದು ತುಂಬಾ ಇದಾಗ್ತಾ ಇದೆ. ಈ ಅಧಿಕಾರಿಗಳಿಂದ ತುಂಬಾ ನಗರಸಭೆ ತುಂಬಾ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲಾ ರೀತಿಯ ಹೋರಾಟ ಮಾಡಿ ಇಂಥದನ್ನೆಲ್ಲ ಅವೇರ್ ಮಾಡಿ ನಗರವನ್ನು ಸ್ವಚ್ಛವಾಗಿಡಿ, ನಗರದ ಸ್ವಚ್ಛವಾಗಿಡಿ. ನಗರದ ಬೇರೆ ಕಡೆ ಎಲ್ಲ ತುಂಬಾ ಎಲ್ಲ ಕಸಗಳಿದೆ, ಅದನ್ನೆಲ್ಲ ಮಾಡ್ತಾ ಇದ್ರೆ ಅದನ್ನ ಮಾಡಿ, ಅದಕ್ಕೆ ನಮ್ಗೆಲ್ಲ ಸಹಕಾರ ಇರುತ್ತೆ, ನಮ್ ಸಹಕಾರಗಳಿರುತ್ತೆ. ಇದು ಖಾಸಗಿ ಸ್ವತ್ತುಗಳು ಬಂದು ನೀವು ಕ್ಲೀನ್ ಮಾಡೋದು ಸರಿಯಲ್ಲ. ಇದು ಇದಕ್ಕೆ ನಮ್ ವಿರೋಧ ಇದೆ. ಇದನ್ನ ಇನ್ನ ಉನ್ನತ ಮಟ್ಟಕ್ಕೆ ನಮ್ಮವ್ರ ಹತ್ರ ಮಾತಾಡಿ ಇದನ್ನ ಏನ್ ಮಾಡ್ಬೇಕಂದ್ರೆ ಇನ್ನ ಮುಂದಕ್ಕೆ ತಗೊಂಡೋಗಿ ತುಂಬಾ ಉಗ್ರವಾದ ಹೋರಾಟ ಮಾಡಕ್ಕೂ ರೆಡಿ ಆಗಿದೆ ಇದು.